ದೇಶದ ಮೊದಲ ರಾಜಕಾರಣಿ ವಕಫ್ ವಿರುದ್ಧ ದನಿ ಎತ್ತಿದವರು ಬಸವನಗೌಡ ಪಾಟೀಲ್ ಎತ್ತಿದ್ರು ನರೇಂದ್ರ ಮೋದಿ ಅವರಿಗೆ ವಕಫ್ ಕಾಯ್ದೆಯನ್ನು ರದ್ದು ಮಾಡಿ ಅಂತ ಹೇಳಿ ಪತ್ರ ಬರೆದವರು ಬಸವನಗೌಡ ಪಾಟೀಲ್ ಇನ್ನೊಂದು ಖುಷಿ ವಿಚಾರ ನನ್ನ ಸ್ನೇಹಿತ ಬಾಬು ಶಿರ್ಷಾಣ್ ಹೇಳಿದ್ರು ಸಿಂಧಗಿ ಬೈಪಾಸ್ ಅನ್ನು ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಎತ್ತಿದ್ರು ಚಕ್ರವರ್ತಿ ಸುಲಿಬಲಿ ಸಿಟಿ ರವಿ ಈಗಾಗಲೇ ದಾಟಿದ್ದಾರೆ ಕೇವಲ 10 ನಿಮಿಷಗಳಲ್ಲಿ ಮೂರು ಜನ ದಿಗ್ಗಜರು ಈ ವೇದಿಕೆಯ ಮೇಲೆ ಬರ್ತಾರೆ ಅದಕ್ಕೆ ಇವತ್ತೊಂದು ಬಹಳ ಅಮೂಲ್ಯವಾದ ಕ್ಷಣ ನಾನು ಹೇಳಿದಿನಿ ಸಹೋದರರೇ ಏನೇ ಮಳೆ ಬರಲಿ ನೋಡಿರಲ್ಲ ನಾವೆಲ್ಲ ಸ್ವಯಂ ಸೇವಕರು ಸಂಘದ ಪ್ರೇರಣೆ ಇದೆ ನಮ್ಮ ಏನೇ ಬಂದ್ರೂ ನಾವು ನಮ್ಮ ಜಾಗ ಬಿಟ್ಟು ಕಲದಾಡಲ್ಲ ಅದು ಪರಳಲ್ಲಿ ಕೇಸರಿ ಶಾಲದ ಮೈಯಲ್ಲಿ ಹಿಂದುತ್ವದ ರಕ್ತದ ಯಾವುದಕ್ಕೆ ಹಿಂದೆ ಸರಿಯೋ ಮಾತೇ ಇಲ್ಲ ಅನ್ನೋ ಸಂದೇಶವನ್ನ ಇವತ್ತು ನಾವೆಲ್ಲ ರಾಷ್ಟ್ರ ಭಕ್ತರು ಕೊಡಬೇಕಾಗಿದೆ ಅದಕ್ಕೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ನಮ್ಮ ಮುಂದೆ ಹೇಳಿದಿನಿ ಇದರ ಬಗ್ಗೆ ಏನಾದರೂ ಇನ್ನು ಹೆಚ್ಚಿನ ಮಾಹಿತಿಗಳು ನಾನು ಬಿಟ್ಟು ಹೋದಂತ ಮಾಹಿತಿಗಳು ಇನ್ನು ಸಾಕಷ್ಟು ಇದಾವೆ ಅವನ್ನ ಇವತ್ತು ಚಕ್ರವರ್ತಿ ಸುನಿಬೇಲಿ ಅವರು ಸಿಟಿ ರವಿ ಅವರು ಕೊನೆಯದಾಗಿ ಹಿಂದೂಲಿ ಬಸವನಗೌಡ ಪಾಟೀಲ್ ಎತ್ತಿದ್ರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವ ಮುಖಾಂತರ ತಮ್ಮ ಮಧ್ಯದಲ್ಲಿ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ನೆರಗನ್ನು ತಂದುಕೊಳ್ಳಲಿದ್ದಾರೆ ಅದಕ್ಕೆ ಅಲ್ಲಿವರೆಗೆ ಎಲ್ಲ ನಮ್ಮ ರಾಷ್ಟ್ರಭಕ್ತ ಬಂಧುಗಳು ಜಿಲ್ಲೆಯ ವಿವಿಧ ಭಾಗಗಳಿಂದ ಏನು ಬಂದಿದ್ದೀರಿ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಎಲ್ಲರಿಗೂ ಕಾರ್ಯಕ್ರಮದ ನಂತರ ಎಲ್ಲ ಊಟದ ವ್ಯವಸ್ಥೆ ಇದೆ ಎಲ್ಲರೂ ಊಟ ಮಾಡಬಹುದು ನಿಧಾನವಾಗಿ ಶಾಂತ ರೀತಿಯಿಂದ ಇರಬೇಕು ಈ ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅಂದ್ರೆ ದೇಶದ್ರೋಹಿ